Hi friends, welcome back to Arpita Mohan Kur YouTube channel. Friends, nani vatlina video dali nimige boodugumulukai do alva madadu yav riti anta torustini nodi nanu ondu boodugumulukai na tagondidini ivaga boodugumulukai na yav tara clean madkobeku yav tara madbeku anta nan torustha bartini video skip madde kone tanaka nodi friends nodi nanu fresh agiruvantaha ee tara ondu boodugumulukai na tagondidini ivaga ee boodugumulukai na nanu madhyakke hole madkolta idini. ನೋಡಿ ಈ ತರ ನೋಡಿ ತುಂಬಾ ಚೆನ್ನಾಗಿದೆ ಈ ತರ ಹೋಲ್ ಮಾಡಿದ ನಂತರ ನಾನು ಇವಾಗ ಇದನ್ನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಪೀಸ್ ಗಳನ್ನು ಮಾಡ್ಕೊಳ್ತಾ ಬರ್ತೀನಿ ಈ ತರ ನೋಡಿ ಪೀಸ್ ಗಳನ್ನು ಮಾಡ್ಕೊಳ್ಳಬೇಕು ನಿಮಗೆ ಕಾಣಿಸ್ತಾ ಇರಬಹುದು ಇವಾಗ ಈ ತಿರುಳನ್ನೆಲ್ಲ ತೆಗೆದಾಕಬೇಕು ತಿರುಳನ್ನ ಮತ್ತೆ ಇದು ಬ್ಯಾಕ್ ಸೈಡ್ ಅಲ್ಲಿ ಸಿಪ್ಪೆ ಇರುತ್ತಲ್ಲ ಇದನ್ನು ಕೂಡ ತೆಗಿಬೇಕು ನೋಡಿ ಈ ತರ ಸ್ವಲ್ಪ ಮುಂದೆ ತಿರುಳು ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಸಿಪ್ಪೆನ ತೆಗೆಬೇಕು ಇದೇ ರೀತಿ ನಾನು ಇವಾಗ ಎಲ್ಲ ಬೂದುಗುಂಬಳಕಾಯಿನ ತೆಗೆದು ನಿಮಗೆ ತೋರಿಸ್ತೀನಿ ನೋಡಿ ನಿಮಗೆ ಕಾಣಿಸ್ತಾ ಇರಬಹುದು ನಾನು ಇವಾಗ ತಿರುಳು ಮತ್ತೆ ಸಿಪ್ಪೆನ ತೆಗೆದು ಈ ತರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಈ ತರ ತುರಿಯೋದನ್ನ ತಗೊಂಡು ನಾವು ತುರ್ಕೊಳ್ತಾ ಬರಬೇಕು ಈ ರೀತಿ ಇದೇ ರೀತಿ ನಾನು ಇವಾಗ ಎಲ್ಲ ಬೂದುಗುಂಬಳಕಾಯಿನ ಕೂಡ ತುರ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ನಾನು ಇವಾಗ ಬೂದುಗುಂಬಳಕಾಯಿ ಅಲ್ವಾ ಮಾಡಲಿಕ್ಕೆ ನಿಮಗೆ ತೋರಿಸ್ತೇನೆ ನಾನು ಆವಾಗಲೇ ಈ ತರ ನಾನು ಬೂದುಗುಂಬಳಕಾಯಿನ ತುರ್ಕೊಂಡು ಎರಡು ಕಪ್ ಆಗುವಷ್ಟು ಬೂದುಗುಂಬಳಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಬೂದುಗುಂಬಳಕಾಯಿ ತುರಿಬೇಕಾದ್ರೆ ನೀರು ಬರುತ್ತೆ ಸೊ ಆ ನೀರನ್ನು ವೇಸ್ಟ್ ಮಾಡಬೇಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ಕಪ್ಪಲ್ಲಿ ನೀರು ಕಾಣಿಸ್ತಾ ಇದೆ ಈ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಈ ನೀರಲ್ಲೇ ತುಂಬ ಹೆಲ್ತಿಗೆ ಬೇಕಾಗುವಂತಹ ಬೆನಿಫಿಟ್ಸ್ ಇರೋದು ಸೊ ಹಾಗಾಗಿ ನಾನು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಬೌಲಷ್ಟು ಸಕ್ಕರೆನ ತಗೊಂಡಿದ್ದೀನಿ ಮತ್ತು ನಾನು ತುಪ್ಪನ ತಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಗೋಡಂಬಿನ ತಗೊಂಡಿದ್ದೀನಿ ಒಂದು ಐದರಿಂದ ಆರಷ್ಟು ಗೋಡಂಬಿನ ಇಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಬರೋಣ ಬನ್ನಿ ನೋಡಿ ನಾನು ಇವಾಗ ಗ್ಯಾಸ್ ಮೇಲೆ ಒಂದು ನಾನ್ ಸ್ಟಿಕ್ ಪಾತ್ರನ ಇಟ್ಕೊಂಡಿದ್ದೀನಿ ನಾನ್ ಸ್ಟಿಕ್ ಪಾತ್ರ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಬಾಂಡ್ಲಿ ಬಿಸಿಯಾದ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಇವಾಗ ನಾನು ತೆಗೆದಿಟ್ಕೊಂಡಿರುವಂತಹ ಗೋಡಂಬಿ ಇದೆಯಲ್ಲ ಇದನ್ನು ಅದರಲ್ಲಿ ಫ್ರೈ ಮಾಡ್ಕೋಬಿಡೋಣ ನೋಡಿ ಇವಾಗ ಗೋಡಂಬಿ ಫ್ರೈ ಆಗಿದೆ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ಇವಾಗ ತುಪ್ಪ ಬಿಸಿಯಾಗಿದೆಯಲ್ಲ ಅದೇ ಬಾಂಡ್ಲಿಗೆ ನಾನು ತುರಿದಿಟ್ಕೊಂಡಿರುವಂಥ ಬೂದುಗುಂಬಳಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೂದುಗುಂಬಳಕಾಯಿನ ಫ್ರೈ ಮಾಡ್ಕೊಳ್ತಾ ಬರಬೇಕು ಚಂದ ಕಲರ್ ಚೇಂಜ್ ಆಗುವವರೆಗೂ ಕೂಡ ಫ್ರೈ ಮಾಡುವ ಇವಾಗ ನೋಡಿ ನಾನು 10 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಡ್ರೈ ಆಗಿದೆ ಇವಾಗ ನಾನು ಇದಕ್ಕೆ ತೆಗೆದಿಟ್ಕೊಂಡಿರುವಂತಹ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ವೀಟ್ ಆಗಿದ್ರೇ ಹಲ್ವಾ ಚೆನ್ನಾಗಿರೋದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಇದನ್ನು ಕಾಶಿ ಹಲ್ವಾ ಅಂತ ಕೂಡ ಹೇಳ್ತಾರೆ ನೋಡಿ ಸಕ್ಕರೆ ಹಾಕಿದ ನಂತರ ಈ ಥರ ಕೈಯಾಡೋದನ್ನು ನಿಲ್ಲಿಸ್ತಾ ಇರಬಾರ್ದು ಈ ಥರ ಸ್ಪೂನಲ್ಲಿ ಮಾಡ್ಕೊಳ್ತಾನೆ ಇರಬೇಕು ಒಂದು ಹದಕ್ಕೆ ಅದೇ ಸಕ್ಕರೆ ಮೆಳ್ತಾಗ್ತಾ ಮೆಳ್ತಾಗ್ತಾ ಗಟ್ಟಿ ಆಗ್ತಾ ಬರುತ್ತೆ ನಮಗೆ ಗೊತ್ತಾಗ್ಬಿಡುತ್ತೆ ಹಲ್ವಾ ಆಗಿದೆ ಅಂತ ಆ ರೀತಿ ಮಾಡ್ಕೊಳ್ತಾ ಬರಬೇಕು
ಹೆಲ್ತ್ ಗೆ ಬೂದುಗುಂಬಳಕಾಯಿ ತಿನ್ನೋದ್ರಿಂದ ತುಂಬಾನೇ ಒಳ್ಳೆಯದು, ತುಂಬಾ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಮಕ್ಕಳು ಕೂಡ ತುಂಬಾ ಹಲ್ವಾ ಅಂದ್ರೆ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ನಿಮ್ಮ ಮಕ್ಕಳೆಲ್ಲರಿಗೂ ಕೂಡ ಹೆಲ್ದಿ ಫುಡ್ ತಿನ್ನಿಸ್ಬೇಕು ಅಂತ ಇದ್ರೆ ಈ ತರ ಬೇರೆ ವೆರೈಟಿ ವೆರೈಟಿ ಟ್ರೈ ಮಾಡಿ ತಿನ್ಸಿ ನೋಡಿ. ಆಲ್ರೆಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ನಾನು ಕಲ್ಲರ್ಗೋಸ್ಕರ ಸ್ವಲ್ಪನೇ ಒಂದು ಚಿಟಿಕೆಯಷ್ಟು ನೋಡಿ ಇಷ್ಟನ್ನ ಫುಡ್ ಕಲ್ಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫೈನಲ್ಲಿ ಹಲ್ವಾ ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ವಾ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಿ ಆಗಿದೆ. ಸೊ ಇವಾಗ ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿರುವಂತಹ ಗೋಡಂಬಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಕೇಸರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಮತ್ತು ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಇಷ್ಟನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಾನು ಒಂದು ಬೌಲಲ್ಲಿ ಸರ್ವ್ ಮಾಡಿ ನಿಮಗೆ ಇವಾಗ ಹಲ್ವನ ತೋರಿಸ್ತಾ ಬರ್ತೀನಿ. ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿ ಅಲ್ವಾ ಯಾವ ರೀತಿ ರೆಡಿಯಾಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ಹೊಸ ವಿಡಿಯೋದೊಂದಿಗೆ ಸಿಗೋಣ.